Hello everyone, please subscribe and don't forget to click on the bell icon to get notifications about new videos. Welcome to Inarada Videos. ತುಳಸಿ ಪೂಜೆಗೆ ನಮ್ಮನೆಯಲ್ಲಿರೋ ಪಾಟ್ಗಳನ್ನು ಬಳಸ್ಕೊಂಡು ಸೀರೆಯಿಂದ ವಿಶೇಷವಾಗಿ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾಟ್ನ ಈ ಥರ ತಿರುಗಿಸಿ ಇಟ್ಕೋಬೇಕು, ಇನ್ನೊಂದು ಪಾಟ್ನ ಇದ್ರ ಮೇಲೆ ಸೀದಾ ಇಟ್ಕೊಳ್ಳಿ. ಸೀರೆನ ಬಿಚ್ಚಿಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಸೀರೆನ ಅರ್ಧ ಭಾಗ ಮಡ್ಚ್ಕೊಂಡ ಮೇಲೆ ಶುರುವಿಂದನೇ ನೆರಗೆ ಇಟ್ಕೋಬೇಕು. ಕುಂಕುಮ ಶಂಖ ಚಕ್ರ ಧರಿಸಿದರೆ ತಂದೆ ನಾರಾಯಣ ಕರೆದೊಯ್ಯುವ. ನೆರಿಗೆ ಹಿಡಿದಾದ್ಮೇಲೆ ಎಲ್ಲ ನೆರಿಗೆಗಳನ್ನು ಸರಿ ಮಾಡ್ಕೊಡಿ. ವೃಂದಾವನ ದೇವಿ ನಮೋ ನಮೋ. ಪಾಟ್ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಳಿದಿದ್ದ ಸೀರೆ ಭಾಗನ ಪಾಟ್ ಒಳಗಡೆಗೆ ಈ ಥರ ಇಟ್ಕೋಬೇಕು. ಪಾಟ್ ಸುತ್ತು ನೆರಿಗೆನ ಜೋಡಿಸ್ಕೊಂಡು ಬರಬೇಕು. ಸಮರ್ಪಿಸಿದ ತುಳಸಿ ನಿರ್ಮಾಲ್ಯವ ಕೊರಳು ಧರಿಸಿ ಕರ್ಣದೊಳಿಟ್ಟರೆ ಹರಿಗೆ ಸಮರ್. ಸೀರೆ ಉದ್ದ ಇದ್ದಾಗ ಸೀರೆದ ಹೆಚ್ಚಿನ ಭಾಗ ಪಾಟ್ ಒಳಗಡೆ ಹೋಗುತ್ತೆ, ಆಗ ಜಾರೋ ಸಂಭವ ಇರಲ್ಲ. ಸೀರೆ ಉದ್ದ ಕಡಿಮೆ ಇದ್ದಾಗ ಇಲ್ಲಿ ನಮಗೆ ಜಾರುತ್ತೆ ಅನ್ನಿಸಿದಾಗ ನೀವು ಅಲ್ಲಲ್ಲಿ ಒಂದೊಂದು ಪಿನ್ ಮಾಡ್ಕೊಳ್ಳಿ. ಅಂಜಿ ಓಡುತ್ತಲಿವೆ ಹರಿತನವರೆಂದು. ಎರಡು ಪಾಟಿನ ಮಧ್ಯಭಾಗಕ್ಕೆ ಡಾಬ್ನ ಹಾಕ್ಕೊಳ್ಳಿ. ಪಾಟಿಗೆ ಈಗ ಸೀರೆಯಿಂದ ಅಲಂಕಾರ ಮಾಡಿ ಆಗಿದೆ. ತುಳಸಿ ಗಿಡ ಇಡೋದಕ್ಕೆ ಮುಂಚೆ ಹಳೆ ಬಟ್ಟೆ ಅಥವಾ ಹಳೆ ನ್ಯೂಸ್ ಪೇಪರಿಂದ ಒಳಗಡೆ ಈ ರೀತಿ ಇಟ್ಕೊಂಡಾಗ ಸೀರೆ ಹಾಳಾಗೋದಿಲ್ಲ. ಪ್ರದಕ್ಷಿಣೆ ಹತ್ತು ವಂದನೆ ಮಾಡಿ ಉತ್ತಮ ವೈಕುಂಠ ಪದವಿ ಬಳೆ. ಹತ್ತು ಪ್ರದಕ್ಷಿಣೆ ಹತ್ತು ವಂದನೆ ಮಾಡಿ ಉತ್ತಮ ವೈಕುಂಠ. ಬ್ಲೌಸ್ ಪೀಸ್ ಬೇಕು ಅನಿಸಿದ್ರೆ ಈ ಪಾಟಿನ ಮಧ್ಯದಲ್ಲಿ ಇಟ್ಕೊಳ್ಳಿ. ಹೂವು, ಬೆಟ್ಟದ ನೆಲ್ಲಿಕಾಯಿ ಇನ್ನಿತರ ಯಾವುದರಿಂದಾದರೂ ನೀವು ಅಲಂಕಾರ ಮಾಡ್ಕೋಬೋದು. ಈನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. ಶ್ರೀ ಪುರಂದರ ವಿಠಲರಾಯನ ದೇವ ಶ್ರೀ ಪುರಂದರ.